ಇವತ್ತಿಲ್ಲಿ ಬಡ ರೈತರು ಸೌಕಾರರು ಅಂತಕಂತ ವಿಚಾರವನ್ನ ತುರುಕಿ ಇವತ್ತು ನಮ್ಮ ರೈತರ ಒಗ್ಗಟ್ಟನ್ನು ಮುರಿದಿದ್ದಾರೆ ಅರಣ್ಯ ಇಲಾಖೆಯವರು ಅಷ್ಟೇ ಅಲ್ಲ ಇವತ್ತು ರಾತ್ರೋರಾತ್ರಿ ಈ ಮಾವಿನ ಗಿಡಗಳನ್ನು ಹಾಗೆ ಟೊಮ್ಯಾಟೊ ಕ್ಯಾಪ್ಸಿಕಂ ಕ್ಯಾರೆಟ್ ಹಾಗೆ ಟೊಮ್ಯಾಟೊ ಇತರ ಎಲ್ಲಾ ತರಕಾರಿ ಬೆಳೆಗಳನ್ನ ನಾಶ ಮಾಡಿದ್ದಾರೆ ಇವತ್ತು ಅರಣ್ಯ ಇಲಾಖೆ ಮತ್ತು ಸರ್ಕಾರ ಇಬ್ಬರೂ ಸೇರಿ ನಮ್ಮ ರೈತರಿಗಾಗಿರತಕ್ಕಂತ ನಷ್ಟ ಪರಿಹಾರವನ್ನ ಕೂಡಲೇ ಕೊಡಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಮೊದಲನೇದಾಗಿ ಎರಡನೇದಾಗಿ ಇವತ್ತು 1965 ರಿಂದ ಇಲ್ಲಿಯೇ ತನಕ ಮಾನ್ಯ ತಹಸೀಲ್ದಾರ್ ಅವರ ನೇತೃತ್ವದಲ್ಲಿ ಅವರು ಕಾರ್ಯದರ್ಶಿಗಳಾಗಿರ್ತಾರೆ ಅದೇ ರೀತಿ ಈ ತಾಲೂಕಿನ ಶಾಸಕರುಗಳು ಅಧ್ಯಕ್ಷರಾಗಿರ್ತಾರೆ ಅದೇ ರೀತಿ ಮೂರು ಜನ ನಾಮಿನೇಟೆಡ್ ಮೆಂಬರ್ ಆಗಿರ್ತಾರೆ ದರ್ಕಸ್ ಕಮಿಟಿಗೆ ಇದರ ಜೊತೆಗೆ ಅರಣ್ಯ ಇಲಾಖೆಯ ತಾಲೂಕು ಅಧಿಕಾರಿಗಳು ಕೂಡ ಈ ಒಂದು ದರ್ಕಸ್ ಕಮಿಟಿಯಲ್ಲಿ ಒಬ್ಬ ಸದಸ್ಯರಾಗಿರ್ತಾರೆ ಸರ್ ಇವರೆಲ್ಲರೂ ಸೇರಿ ಸಾಗುವಳಿ ಚೀಟಿಗಳನ್ನು ಕೊಟ್ಟಿದ್ದಾರೆ ಅದಕ್ಕೆ ಎಲ್ಲಾ ರೀತಿಯಾದಂತಹ ದಾಖಲೆಗಳು ನಮ್ಮ ಹತ್ರ ಇದಾವೆ ಇವತ್ತು ಆ ದಾಖಲೆಗಳ ಸಮೇತ ನಾವಿವತ್ತು ಮಾತಾಡ್ತಾ ಇದ್ದೀವಿ ರೈತರು ಭೂಗಲ್ರಲ್ಲ ರೈತರಿಗೆ ಸಾಗುವಳಿ ಚೀಟಿ ಕೊಟ್ಟಿರ್ತಕ್ಕಂಥವರು ಕಾನೂನಾತ್ಮಕವಾಗಿ ಕೊಟ್ಟಿದ್ದಾರೆ ಹೊರತು ಯಾವುದೇ ರೀತಿಯಲ್ಲಿ ಇಲ್ಲಿ ಅಡೆತಡೆಗಳಿಲ್ಲ ಹಾಗಾಗಿ ರೈತರನ್ನ ಕಲ್ಲರು ಅಂತ ಹೇಳಿ ಇವತ್ತು ನೀವು ಮಾಡಿದ್ದಲ್ಲದೆ ರೈತರ ಬೆಳೆಗಳನ್ನ ನಷ್ಟ ಮಾಡಿದಿರಿ ಇದಕ್ಕೆ ಪರಿಹಾರ ಕೂಡಲೇ ನೀವು ವಿತರಣೆ ಮಾಡುವುದರ ಜೊತೆಗೆ ಇವತ್ತು ನಾವೇನು ಕಂದಾಯ ಇಲಾಖೆಯವರು ಕೊಟ್ಟಿರ್ತಕ್ಕಂತ ದಾಖಲೆಗಳನ್ನ ನೀವು ಅವು ಸರಿಯಲ್ಲ ಅಂತ ಹೇಳಿ ರಾತ್ರೋರಾತ್ರಿ ಡಿಸಿ ಮತ್ತು ತಹಸೀಲ್ದಾರ್ ಅವರ ಜೊತೆಯಲ್ಲಿ ಕುಂಭಕ್ಕಾಗಿ 2021 ಕಂದಾಯ ಇಲಾಖೆಯಲ್ಲಿ ಇದ್ದಂತ 167 ಸರ್ವೆ ನಂಬರ್ಗಳನ್ನ 92 ಹಳ್ಳಿ ಗ್ರಾಮಗಳ ಭೂಮಿಯನ್ನ ಸುಮಾರು 25,000 ಎಕರೆ ಭೂಮಿಯನ್ನ ನೀವು ರಾತ್ರೋರಾತ್ರಿ ಅರಣ್ಯ ಇಲಾಖೆಗೆ ವರ್ಗಾವಣೆ ಮಾಡಿದ್ದೀರಿ ಇದು ಸರಿಯಲ್ಲ ಕೂಡಲೇ ಆ ಭೂಮಿಯನ್ನ ಮತ್ತೊಮ್ಮೆ ನೀವು ಕಂದಾಯ ಇಲಾಖೆಗೆ ಸೇರ್ಪಡಿಸಬೇಕು ರೈತರ ಹೆಸರುಗಳನ್ನ ನಮೂದು ಮಾಡಬೇಕು ಅಂತ ಹೇಳಿ ಕರ್ನಾಟಕ ಪ್ರಾಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ ಅಷ್ಟೇ ಅಲ್ಲ ಮುಖ್ಯಮಂತ್ರಿಗಳು ಕಂದಾಯ ಇಲಾಖೆ ಮಂತ್ರಿಗಳು ಹಾಗೆ ಅರಣ್ಯ ಇಲಾಖೆ ಮಂತ್ರಿಗಳು ಒಟ್ಟಿಗೆ ಸೇರಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ರೈತರಿಗೆ ಸಹಾಯವಾಗಿ ನಿಲ್ಲಬೇಕು ಈಗ ನಿಮ್ಮ ಕುಮ್ಮಕ್ಕನಿಂದಲೇ ಇವತ್ತು ಅರಣ್ಯ ಇಲಾಖೆಯವರು ಪೊಲೀಸ್ ಇಲಾಖೆಯವರು ರೈತರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ ಈ ದೌರ್ಜನ್ಯ ಇಲ್ಲಿಗೆ ನಿಲ್ಲಬೇಕು ಕೂಡಲೇ ನಾವು ಹೇಳಿದ್ದೀವಿ ಏನು ನಮ್ಮ ವರಿಷ್ಠಾಧಿಕಾರಿಗಳಿಗೆ 16ನೇ ತಾರೀಕು ಸಭೆ ನಡೆಸ್ತೀವಿ 16ನೇ ತಾರೀಕು ರೈತರೆಲ್ಲ ಬರಬೇಕು ಅಂತ ಹೇಳಿದ್ದಾರೆ ನಮ್ಮ ಕರ್ನಾಟಕ ಪ್ರಾಂತ ರೈತ ಸಂಘದ ಒಂದು ಸಹಮತಕ್ಕೆ ನಮ್ಮ ವರಿಷ್ಠಾಧಿಕಾರಿಗಳು ಹೇಳಿದ್ದಾರೆ ಇವತ್ತು ಕೂಡಲೇ ಆರ್ಎಫ್ ಮತ್ತೆ ಡಿಎಫ್ಒ ಅವರು ಈ ಒಂದು ವಿಚಾರದಲ್ಲಿ ಅವರೇನು ತಿರುವು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನಿಲ್ಲಿಸಬೇಕು ಅಂತ ಹೇಳಿ ಈಗಾಗಲೇ ಹೇಳಿದ್ದಾರೆ ಹಾಗಾಗಿ ಇನ್ನು ಮುಂದೆ ನೀವು ಆ ಕಾರ್ಯಕ್ಕೆ ಹೋಗ್ಬೇಕು ಅಂತ ಹೇಳಿ ನಮ್ದು ಡಿಮ್ಯಾಂಡ್ ಇದೆ ಈಗ 16ನೇ ತಾರೀಕು ನಡೆಯುವಂತ ಜಂಟಿ ಸಭೆಗೆ ಇಡೀ ತಾಲೂಕಿನ ಜನತೆ ಮಾತ್ರ ಅಲ್ಲ ಇಡೀ ಜಿಲ್ಲೆಯ ಈ ಸಮಸ್ಯೆಗೆ ಒಳಗಾಗಿರ್ತಕ್ಕಂತ ಎಲ್ಲಾ ರೈತರು ಕೂಡ ಅವರವರ ದಾಖಲೆಗಳನ್ನು ಎತ್ತಿಕೊಂಡು 16ನೇ ತಾರೀಕು ಮುಂದಿನ ಶನಿವಾರ ಬೆಳಗ್ಗೆ 10:30 ಜಿಲ್ಲಾಧಿಕಾರಿ ಕಚೇರಿ ಹತ್ರ ಬರಬೇಕು ಅಂತ ಹೇಳಿ ಮನವಿ ಮಾಡ್ತಾ ಇದ್ದೀವಿ ಸರ್.